ब्रेकिंग न्यूज पर ता दे नोटोड़ा। ಓಕೆ, ಬಳ್ಳಾರಿಯಲ್ಲಿ ಗಡಿ ಭಾಗಗಳಲ್ಲಿ ಮದ್ಯ ಮಾರಾಟವನ್ನ ಬಂದ್ ಮಾಡ್ಕೊಳ್ಳೋ ಕುರಿತಾಗಿ ಆನಂದ್ ಸಿಂಗ್ ಅವರು ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ. ಆಂಧ್ರದಿಂದ ಮದ್ಯ ಖರೀದಿಗೆ ಬಳ್ಳಾರಿಗೆ ಜನ ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಗಡಿ ಭಾಗದಲ್ಲಿ ಮದ್ಯ ಮಾರಾಟವನ್ನ ನಿಷೇಧ ಮಾಡಬೇಕು ಅನ್ನುವಂತಹ ಆದೇಶವನ್ನ ಮಾಡಿದ್ದಾರೆ. ಆದೇಶ ನೀಡುವಂತೆ ಡಿಸಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ಅವರ ಒಂದು ಸೂಚನೆ ಇದಾಗಿದೆ. ಮುಂದಿನ ದಿನಗಳಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಮದ್ಯ ಮಾರಾಟ ನಿಷೇಧ ಆಗುತ್ತೆ. ಅದಕ್ಕೆ ಅವರು ಕೊಟ್ಟಿರುವಂತಹ ಕಾರಣ, ಗಡಿ ಭಾಗದಿಂದ ಬಳ್ಳಾರಿಗೆ ಬರುವಂತಹವರ ಸಂಖ್ಯೆ ವಿಪರೀತವಾಗ್ತಾ ಇದೆ. ಮದ್ಯ ಕೊಳ್ಳೋ ನೆಪದಲ್ಲಿ ಅವರೆಲ್ಲರೂ ಕೂಡ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇದರಿಂದಾಗಿ ಕೊರೋನಾ ಸೋಂಕಿತ ಪ್ರಕರಣಗಳು ಹೆಚ್ಚಾಗಬಹುದು ಅನ್ನುವಂತಹ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪರದೇಸಿ. ನವೀನ್, ಗಡಿ ಭಾಗಗಳಲ್ಲಿ ಮದ್ಯ ಮಾರಾಟಕ್ಕೆ ಅವಕಾಶ ಕೊಡಬಾರದು, ನಿಷೇಧ ಮಾಡಬೇಕು ಅಂತ ಆನಂದ್ ಸಿಂಗ್ ಅವರು ಕೇಳಿದ್ದಾರೆ. ಇದಕ್ಕೆ ಡಿಸಿ ಅವರಿಂದ ಏನಾದರೂ ರಿಯಾಕ್ಷನ್ ಬಂದಿದೆಯಾ? ಖಂಡಿತ ದಿವ್ಯಾ, ಏನಂತಂದ್ರೆ ಗಡಿ ಭಾಗದಲ್ಲಿ ಅಂತಂದ್ರೆ ಆಂಧ್ರ ಪ್ರದೇಶದ ಗಡಿ ಭಾಗದಿಂದ ಸಾಕಷ್ಟು ಜನರು ಮದ್ಯ ಖರೀದಿಗೆ ಏನಂದ್ರೆ ಬಳ್ಳಾರಿಗೆ ಬರ್ತಾ ಇರುವಂತದ್ದು. ಹೀಗಾಗಿ ಬಳ್ಳಾರಿಯ ಪಕ್ಕದ ರಾಜ್ಯ ಆಗಿರ್ತಕ್ಕಂತ ಆಂಧ್ರದಿಂದ ಸಾಕಷ್ಟು ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆಂಧ್ರದಲ್ಲಿ. ಹೀಗಾಗಿ ಆಂಧ್ರದ ಜನರು ಈ ಒಂದು ಬಳ್ಳಾರಿಗೆ ಬಂದದ್ದೇ ಆದಲ್ಲಿ ಅಂತವರ ಸೋಂಕಿನ ಪ್ರಮಾಣ ಬಳ್ಳಾರಿಯಲ್ಲೂ ಕೂಡ ಹೆಚ್ಚಾಗುತ್ತೆ ಅನ್ನೋ ಕಾರಣದಿಂದಾಗಿ ಆನಂದ್ ಸಿಂಗ್ ಅವರು ಈ ಸೂಚನೆಯನ್ನ ನೀಡಿರುವಂತದ್ದು. ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಆ ಕಾರ್ಯಪ್ರವೃತ್ತರಾಗಿ ಆ ಆದೇಶವನ್ನ ಪರಿಶೀಲನೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ತೀವಿ ಅಂತ ಜಿಲ್ಲಾಧಿಕಾರಿ ಎಸ್ ಎಸ್ ನಕುಲ್ ಅವರು ಹೇಳಿರುವಂತದ್ದು. ಪ್ರಮುಖವಾಗಿ ಬಳ್ಳಾರಿ ಮತ್ತೆ ಆಂಧ್ರವನ್ನ ಸಂಪರ್ಕ ಮಾಡುವಂತ ಮೂರು ರಾಷ್ಟ್ರೀಯ ಹೆದ್ದಾರಿಗಳು ಬಳ್ಳಾರಿ ಮತ್ತೆ ಆಂಧ್ರವನ್ನ ಸಂಪರ್ಕ ಮಾಡುತ್ತೆ. ಹೀಗಾಗಿ ಆ ಭಾಗದಿಂದ ಜಾಸ್ತಿ ಜನರು ಬರ್ತಾ ಇರುವಂತದ್ದು. ನಂತರ ಬೇರೆ ಬೇರೆ ಪ್ರದೇಶದಿಂದಲೂ ಕೂಡ ಜನರು ಬರ್ತಾ ಇದ್ದಾರೆ. ಆಂಧ್ರ ಚೆಕ್ ಪೋಸ್ಟ್ ಗಳಲ್ಲಿ ಜನರನ್ನ ತಡೆದು ನಿಲ್ಲಿಸುವಂತ ಕೆಲಸ ಆಗುತ್ತೆ. ಆದ್ರೆ ಇನ್ನುಳಿದಂತೆ ಕಳ್ಳದಾರಿಯಿಂದ ಜನರು ಬಂದು ಮದ್ಯ ಖರೀದಿಗೆ ಮುಂದಾಗ್ತಿದ್ದಾರೆ. ಹೀಗಾಗಿ ಸೋಂಕಿತರ ಪ್ರಮಾಣ ಬಳ್ಳಾರಿಯಲ್ಲೂ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಹೀಗಾಗಿ ಜಿಲ್ಲಾಧಿಕಾರಿಗಳು ಕೂಡ ಈ ಒಂದು ಮದ್ಯ ಗಡಿ ಭಾಗದಲ್ಲಿ ಮದ್ಯವನ್ನ ನಿಷೇಧ ಮಾಡಿದ್ರೆ ಅಚ್ಚರಿಯನ್ನು ಪಡಬೇಕಾಗಿಲ್ಲ. ಯಾಕಂದ್ರೆ ಆನಂದ್ ಸಿಂಗ್ ಅವರು ಕೂಡ ಕಟ್ಟುನಿಟ್ಟಾಗಿ ಡಿಸಿ ಅವರಿಗೆ ಹೇಳಿದ್ದಾರೆ. ಹೀಗಾಗಿ ಕೆಲವೊಂದಿಷ್ಟು ದಿನಗಳಲ್ಲೇ ಮದ್ಯ ಮಾರಾಟ ನಿಷೇಧ ಆಗುವಂತಹ ಸಾಧ್ಯತೆ ಇದೆ ದಿವ್ಯಾ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ ನವೀನ್.